ಪೀಡಿಸ್ತಾನೆ, ತಪ್ಪು ತಪ್ಪು ತಪ್ಪು. ಮದುವೆ ಆಗುತ್ತೆ ಕಾಡ್ತಾನೆ, ತಪ್ಪು ತಪ್ಪು ತಪ್ಪು. ಮತ್ತೆ ಯಾಕೆ ನಿನ್ ವಿಷಯ ಗೊತ್ತಾಗ್ಲಿಲ್ಲ? ಯಾವ್ದು? ಪ್ರಪಂಚವೇ ಒಂದು ರೀತಿಯ ಹುಚ್ಚು, ಅದರಲ್ಲಿ ಅವನಿಗೆ ಸ್ವಲ್ಪ ಹೆಚ್ಚು. ಪ್ರಾಯಕ್ಕೆ ಪ್ರಾಯ ಸಮರ್ಥರಾದ ಹೆಣ್ಣು ನೀನು, ಮದುವೆ ಆಗಬೇಕಾದವಳು, ನಿನ್ನಲ್ಲಿ ಈ ರೀತಿ ಪೀಡಿಸುವುದು ತಪ್ಪು. ಹಾಗಾಗಿ ಅವನನ್ನ ಸಮಾಧಾನಿಸಿ ಆ ಕಡೆ ಕೊಲ್ಲಿ, ನಿನ್ನಲ್ಲಿ ಮಾತಾಡುವುದಕ್ಕೆ ಮುಂದಾದ. ಸರಿ, ಸರಿಯಾಗಿ ನೋಡಿದಾಗ ಹ ಎಂತಹ ಸೌಂದರ್ಯ ನಿನ್ನದು, ಎಂತವರು ಮೋಹಿಸುವಂತ ಅಲ್ಲ, ಆಕರ್ಷಿತಗೊಳ್ಳುವಂತ ವಿಶೇಷವಾದಂತಹ ಸೌಂದರ್ಯದ ನಿಧಿ, ಸೌಂದರ್ಯದ ಕೊನೆ ನೀನು ಎನ್ನುವುದು ಸ್ಪಷ್ಟವಾಗಿ ಆಲೋಚನೆ ಬಂತು. ಏನ್ ಮಾಡೋಣ, ನಿನ್ನ ಸೌಂದರ್ಯವನ್ನು ನೋಡುವುದಕ್ಕೆ ಎರಡೇ ಕಣ್ಣು ಉಂಟಾಯ್ತಲ್ಲ, ಏನು ಮಾಡೋಣ, ನಿನ್ನ ಸೌಂದರ್ಯವನ್ನು ಹೊಗಳುವುದಕ್ಕೂ ಒಂದೇ ನಾಲಿಗೆ ಉಂಟಾಯ್ತಲ್ಲ. ಇಲ್ಲ, ಇನ್ನು ಹೇಳುವುದಿಲ್ಲ, ನೀನು ಈಚೆ ಬಾ. ಯಾಕೆ? ನನ್ನ ಕೊರತೆಗೆ ನಾನೇ ಬೈದುಕೊಂಡದ್ದು. ಹಾಗೆ? ಹೌದೌದೌದು. ಅಂದ್ರೆ ನಿನ್ನ ರೂಪವನ್ನ, ಸೌಂದರ್ಯಾತಿಶಯವನ್ನು ಆಸ್ವಾದಿಸುವುದಕ್ಕೆ ಆಗುವುದಿಲ್ಲವಲ್ಲ ಎನ್ನುವ ಕೊರತೆ ನನಗೆ. ಹಾಗಿದ್ರೂ ಬೇಸರ ಇಲ್ವೇ ಇಲ್ಲ, ನೇರವಾಗಿ ಮಾತಾಡುವುದಕ್ಕೆ ಸಿಕ್ಕಿದವಳು ನೀನು. ವಿಶೇಷವಾಗಿ ನಿನ್ನನ್ನು ಮಾತಾಡಿಸುವುದಕ್ಕೆ ಮುಂದಾದೆ ಯಾಕೆ ಗೊತ್ತುಂಟ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ರು. ಅಂದ್ರೆ ದೇವರಾಣೆ ಕೇಳಬೇಡ, ಅರ್ಥ ಗೊತ್ತಿಲ್ಲ ನನಗೆ. ಅರ್ಥ ಎಲ್ಲ ಗೊತ್ತಿಲ್ಲ. ಅರ್ಥ ಗೊತ್ತಿಲ್ಲ ಮೇಲೆ ಅಭ್ಯಾಸ ಮಾಡಿದ್ಯ ನೀವು? ಸನ್ನಿವೇಶ ಒಳ್ಳೇದಾಗ್ಲಿ ಅಂತ ಒಂದು ಮಾತಾಡದೆ ಬಿಟ್ರೆ ಅರ್ಥ ಎಲ್ಲ ಗೊತ್ತಿಲ್ಲ. ಈಗ ಆಡಿದ್ರೆ ಸನ್ನಿವೇಶ ಒಳ್ಳೇದಾಗ್ತದೆ ಅಂತ ಹೇಳಿದವ್ರು ಯಾರು? ಅಯ್ಯೋ, ಗುರುಗಳು ಸುದ್ದಿವನ್ನ ಎಂತ ಮಾಡ್ಬೇಡ, ಈಗ ತಂಪು ಹೊತ್ತಲ್ಲ, ಆಗುದಿಲ್ಲ. ಈಗಷ್ಟೇ ಬೀಳ್ಕೊಡುಗೆ ಮುಗಿಸಿ ಬಂದವ ನಾನು. ಸರಿ, ವಿಶೇಷವಾಗಿ ನಿನ್ನ ಕಂಡಾಕ್ಷಣದಲ್ಲಿ ಮಾತಾಡಿಸಬೇಕು ಎನ್ನುವಂತ ಹಂಬಲ ಹೆಚ್ಚಾದಲ್ಲಿ ಇದಕ್ಕಾಗಿ ನೋಡು, ನಿನ್ನ ಕಂಡಾಕ್ಷಣದಲ್ಲೇ ತೀರ್ಮಾನಕ್ಕೆ ಬದ್ಧನಾದವನು. ನನ್ನನ್ನು ನೋಡಿದ್ರೆ ನಿನಗೆ ಏನು ಒಂದು ವಿಶೇಷವಾಗಿ ಕಾಣಿಸ್ತಾ ಇದ್ದೀರಾ ನೀವು? ಹೌದು, ಇದೇನಿದೆ ತಲೆಯಲ್ಲಿ? ಆ ಕಡೆ ಒಂದು ಬಣ್ಣ, ಈ ಕಡೆ ಒಂದು ಬಣ್ಣ, ನಿಮ್ಮ ಉಡುಪಿನಲ್ಲಿಯೂ ಹಾಗೆ, ಆ ಕಡೆ ಒಂದು ಬಣ್ಣ, ಈ ಕಡೆ ಒಂದು ಬಣ್ಣ. ಏನು ಉಡುಪಿಗೆ ಪರ್ಯಾಯವ? ಸದ್ಯದಲ್ಲೇ ಉಂಟು, ನಿನ್ನೇ ಕಳಿಸುವ. ಯಾಕೆ? ಆ ಆನೆ ಒಟ್ಟಿಗೆ ಓಡಾಡಿ.